ಮತ್ತೆ ವೀಕ್ಷಕರೇ, ಸಿಎಂ ಲಿಂಗಪ್ಪನವರ ಜೊತೆ ನಾವು ಮಾತನಾಡಿದ್ವಿ. ಅವರು ಬರೀ ಹಾರಿಕೆಯ ಉತ್ತರವನ್ನೇ ಕೊಟ್ಟರು, ಡೈರೆಕ್ಟ್ ಆನ್ಸರ್ ಅವರು ಏನಂತ ಹೇಳೇ ಇಲ್ಲ. ಈಗ ಮಗ ಬಿಜೆಪಿ ನಾಯಕರ ಜೊತೆ ಮಾತುಕತೆ ಮಾಡ್ತಿದ್ರೆ ನನ್ಗೆ ಏನೋ ಗೊತ್ತಿಲ್ಲ ಅಂತ ಲಿಂಗಪ್ಪನವರು ಹೇಳಿದ್ರು. ಮಗ ದೊಡ್ಡವನಾಗಿದ್ದಾನೆ, 49 ವರ್ಷ ವಯಸ್ಸಾಗಿದೆ, ಅವನು ಏನ್ ಬೇಕಾದ್ರೂ ತೀರ್ಮಾನ ಮಾಡಲಿ ಅಂತ ಹೇಳಿದ್ರು. ಮಗ ಬಿಜೆಪಿಯಿಂದ ಸ್ಪರ್ಧಿಸಲಿ ಅಂತ ಜಾಣ ನಾಟಕವನ್ನ ಲಿಂಗಪ್ಪನವರು ಆಡಿದ್ದಾರೆ. ರಾಮನಗರದಲ್ಲಿ ಬಿಜೆಪಿ ನಾಯಕರ ಜೊತೆ ಕಾಂಗ್ರೆಸ್ ಮುಖಂಡ ಸಿಎಂ ಲಿಂಗಪ್ಪ ಪುತ್ರ ಚಂದ್ರಶೇಖರ್ ಅವರು ಸಭೆ ನಡೆಸಿದ್ದಾರೆ. ಬರೀ ಹಾರಿಕೆಯ ಉತ್ತರವನ್ನೇ ಮೇಲ್ಮನೆ ಸದಸ್ಯ ಸಿಎಂ ಲಿಂಗಪ್ಪನವರು ನಮ್ಗೆ ಕೊಟ್ರು. ಬಟ್ ಅದಕ್ಕಿಂತ ಮುಂಚೆ ಅವರು ಏನೆಲ್ಲ ಹೇಳಿದ್ರು ಅಂತ ಕೂಡ ನಾವು ಪ್ಲೇ ಮಾಡಿದ್ವಿ.